आरआर मीडिया 24x7 में आपका स्वागत है। मैं प्रीति, आज बर्दीपुर से श्री दत्ता गुरु महाराज ने आज तमाम तेलंगाना, महाराष्ट्र, आंध्रा, कर्नाटका की जनता को दी श्रावण अमावस के महीने की शुरुआत की बधाई और बर्दीपुर गांव में दत्ता गुरु आश्रम में लगातार एक महीना होने वाले प्रोग्राम्स के बारे में बताया। रिपोर्ट अमजद पाशा के कैमरामैन अनवर मलिक के साथ। दत्तागिरी महाराज आश्रम बर्दीपुर योग केंद्र आगे ದತ್ತಗಿರಿ ಮಹಾರಾಜ ವೈದಿಕ ಪಾಠಶಾಲೆ ಮಂತ್ರವು ಒಂದು ಕುಲ ಮತ ಅತೀತದಲ್ಲಿ ಪ್ರತಿ ಮನುಷ್ಯಗೆ ವೇದ ಬರಬೇಕು. ಶಾಸ್ತ್ರದೊಳಗೆ ವೇದನೇ ಜೀವನ ಆಧಾರ ಅಂದನು. ವೇದ ಅಂದರೆ ಜೀವ, ಜೀವ ಅಂದರೆ ವೇದ. ವೇದಕ್ಕೆ ಬಿಟ್ಟು ನಾವು ಯಾರಿಲ್ಲ. ಪ್ರತಿ ಮನುಷ್ಯ ಅಂದ್ರೇ ವೇದ ಅದ. ಅದರಲ್ಲೋಗಿ ಎಲ್ಲರೂ ಭೀ ವೇದ ಕಲಿಬೇಕಂತ ಹೇಳಿ ಈ ದತ್ತಗಿರಿ ಮಹಾರಾಜ ಆಶ್ರಮದಾಗ ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರದಿಂದ ಆಯಾ ಪ್ರದೇಶದಲ್ಲಿ ಬಂದಂಥವರೆಲ್ಲರೂ ವೈದಿಕ ಪಾಠಶಾಲೆದೊಳಗೆ ಬಹಳ ಜನ ಇರ್ತಾರೆ. ಅದರ ಸಲುವಾಗಿ ಅವ್ರಿಗೆ ಊಟ ಸಲುವಾಗಿ ಒಂದು ಹಾಲು ಕಟ್ಟಿಸಲಿದ್ದೆವು. ಎಲ್ಲ ಒಂದು ಭಕ್ತರ ಸಹಕಾರದಿಂದ ಆ ಒಂದು ಸಹಕಾರದಿಂದ ಅನ್ನದಾನ ಕಾರ್ಯಕ್ರಮ ಆಗಲಿ, ಒಂದು ವೈದಿಕ ಪಾಠ ಸಂಬಂಧ ಒಂದು ಭವನ ಆಗಲಿ, ಇದೆಲ್ಲ ಕಟ್ಲತ್ತಾರ. ಅದೇ ಪ್ರಕಾರ ಇವಾಗ ಏನಂದ್ರೆ ಶ್ರಾವಣ ಮಾಸ ಸಂದರ್ಭದಲ್ಲಿ ನಾಳೆಗೆ ಅಮಾವಾಸ್ಯೆ. ನಾಳೆಗಂದ್ರೆ ಇವತ್ತು ನಾಳೆಗೆ ಯಾವ್ದು ಗುರುವಾರ, ನಾಳೆ ಗುರುವಾರ ದಿವಸದಿಂದ ಕಾರ್ಯಕ್ರಮ ಎಲ್ಲ ಸ್ಟಾರ್ಟ್ ಮಾಡಿ ಲಾಸ್ಟು ಅಮಾವಾಸ್ಯೆ ತನಕ, ನಾಳೆಗೆ ಅಮಾವಾಸ್ಯೆಯಿಂದ ಮತ್ತು ಅಮಾವಾಸ್ಯೆ ತನಕ ಶ್ರಾವಣ ಮಾಸ ಕಾರ್ಯಕ್ರಮ ಇರ್ತಾರೆ. ಈ ಶ್ರಾವಣ ಮಾಸ ಕಾರ್ಯಕ್ರಮದೊಳಗೆ ಭಕ್ತರ ಒಂದು ಸಹಕಾರದಿಂದ, ಭಕ್ತರ ಮೆಂಬರ್ಲಿಂದ ಒಂದು ಸಹಸ್ರ ಬಿಲ್ವಾರ್ಚನ, ಮಹಾನೈವೇದ್ಯ, ಅನ್ನದಾನ ಕಾರ್ಯಕ್ರಮ ಒಂದು ತಿಂಗಳ ದಿವಸ ನಡೀತದೆ. ಈ ಶ್ರಾವಣ ಮಾಸ ವಿಶೇಷತೆ ಏನಂತಂದ್ರೆ ಎಲ್ಲ ಮಾಸದೊಳಗೆ ಶ್ರಾವಣ ಮಾಸ ಅಂಬಂಥದ್ದು ಒಂದು ಪತ್ರಿ ಪೂಜೆ, ಸಹಸ್ರ ಬಿಲ್ವಾರ್ಚನ ಅಂದರೆ ಒಂದು 1000 ಒಂದು ಪತ್ರಿ ಒಂದು ಲಿಂಗದ ಮೇಲೆ ನಾವು ಅರ್ಪಣೆ ಮಾಡಿದ್ರೆ 1 ಕೋಟಿ ಒಂದು ಪತ್ರಿ ಅಷ್ಟು ಪುಣ್ಯ ಇದರೊಳಗೆ ಈ ಶ್ರಾವಣ ಮಾಸ ಕಾರ್ಯಕ್ರಮದೊಳಗಿರ್ತದೆ. ಅಂಥ ಒಂದು ಅನ್ನದಾನ ಕಾರ್ಯಕ್ರಮ ಅಲ್ಲಿ ಅನ್ನದಾನದಲ್ಲಿ ಭೀ ಎಲ್ಲ ಭಕ್ತರಿಗೆ ಬಂದಂಥವ್ರಿಗೆಲ್ಲರಿಗೂ ಭೀ ಅನ್ನದಾನ ಕಾರ್ಯಕ್ರಮ ಇರ್ತದೆ. ಇವೆಲ್ಲ ಸಲುವಾಗಿ 1 ತಿಂಗಳ ಕಾರ್ಯಕ್ರಮದ ಭಕ್ತರೆಲ್ಲರೂ ಅಧಿಕ ಸಂದ ಬರ್ತದೆ. ಶನೇಶ್ವರ ವಿಗ್ರಹ ಪ್ರತಿಷ್ಠೆ ಮಾಡಿದ್ದಾರೆ. ಶನಿ ವಿಗ್ರಹ ಪ್ರತಿಷ್ಠೆ ಅಂದ್ರೆ ನಮ್ಮ ತೆಲಂಗಾಣದಲ್ಲಿ ಭಾರತ ದೇಶ ಇದ್ದಂಥದ್ರಾಗ ಒಂದು ತೆಲಂಗಾಣದ ಪೈಲೆ ಸರ್ತೇನಂದ್ರೆ ಕಾಶಿಲಿಂದ ಒಂದು ಪ್ರಸಾದ ತಗೊಂಡು ಬಂದು ಶನಿ ಸಿಂಗನಾಪುರದ ಎಷ್ಟು ವಿಗ್ರಹ ಅದೋ ಆ ಶನಿ ಸಿಂಗನಾಪುರದ ಇದ್ದಂಥ ಒಂದು ಒಂದು ಅದರ ಒಂದು ಶಾಖಾ ಮಠ, ಇಲ್ಲೊಂದು ಶನೇಶ್ವರ ವಿಗ್ರಹ ಪ್ರತಿಷ್ಠೆ ಆಗ್ಯದ. ನಾಳೆ ಅಮಾವಾಸ್ಯೆ ದಿವಸ ಶನಿ ಅಮಾವಾಸ್ಯೆಯಿಂದ ಬರ್ತದೆ. ಮಾಮೂಲು ವರ್ಷನಾಗ 1, 2, 3 ಸರ್ತಿ ಬರ್ತದೆ. ಅದು ಶನಿ ಅಮಾವಾಸ್ಯೆ, ಶ್ರಾವಣ ಮಾಸ ಶನಿ ಅಮಾವಾಸ್ಯೆಯಲ್ಲಿ ಭಾಳ ಜನರು ಬರ್ತಾರೆ. ಆ ಕಾರ್ಯಕ್ರಮ ಭಕ್ತರೆಲ್ಲ ಸಹಕಾರ ಮಾಡಿ ಆ ಕಾರ್ಯಕ್ರಮಕ್ಕೆ ಆಂಧ್ರ, ಕರ್ನಾಟಕ, ಮಹಾರಾಜ ಎಲ್ಲ ಜನರು ಬರಬೇಕಂತ ಹೇಳಿ ಒಂದು ಸಂಸ್ಥೆಯಲ್ಲಿಂದ, ನಮ್ಮೊಂದು ಟ್ರಸ್ಟ್ ತರ್ಪಿನಿಂದ ಅವ್ರಿಗೆಲ್ಲ ಸ್ವಾಗತ ಹೇಳೋದಲ್ಲ, ಅವರೆಲ್ಲರೂ ಭಕ್ತರಲ್ಲಿ ಬರಬೇಕು, ಇದಕ್ಕೆ ತಮ್ಮಿಂದ ಆಗಿದ್ದವ್ರು ಸಹಕಾರ ಮಾಡಬೇಕಂದೇಳಿ ಗುರುಗಳು ಆಶೀರ್ವಾದ ನಿಮಗೆಲ್ಲರಿಗೂ ಇರಬೇಕಂತೇಳಿ ಪ್ರಾರ್ಥನೆ ಮಾಡಿದ ಅವಧೂತ ಚಿಂತನೆ ಶ್ರೀ ಗುರುದೇವ. सर आप ये मंदिर में कितने दिन जाते थे? मैं 35 ईयर से ये मंदिर पे आ रहा हूँ. इससे पहले हमारा फादर रेगुलरली आते थे, अपा का शिष्य हमारा फादर. हमारा फादर 20 ईयर्स पहले एक्सपायर्ड हो गया. उनके साथ मैं छोटा बच्चा था जब आता था. ये पूरा कंस्ट्रक्शन सामने का मंदिर ही था. जब से मैं यहाँ आ रहे तो मेरे को हमारा फादर पास अवे होने के जाने के बाद हम कंटिन्यूसली आते जा रहे. मेरा यह एक्सपीरियंस ऐसा है, प्रशांत रहता है यहाँ पर. और एक ये है, अपना जो भी प्रॉब्लम्स है कुछ ये यहाँ पर आके अपना मन से करता अपना सोल्यूशन मिल जाएगा. और यह सेवा जो है बहुत बड़ा सेवा है. यहाँ श्रीशैलम में भी ये मंदिर का, ये ट्रस्ट का आश्रम का चल रहा है, वहाँ पर भी सेवा. यहाँ पर 40 ईयर से 24 आवर्स अखंड नामस्मरण, गुरु नामस्मरण चलता है. श्रीशैलम में चालू करके 15 ईयर्स ऐसा हो रहा है. कहाँ से आते हैं हम? मेदक हमारा नेटिव प्लेस है. हर दत्ता जयंती को हम वहाँ पर सब लोग मिलके या भक्तजन मिलके या दत्ता जयंती के लिए राइस भी डोनेशन करता है. आपको क्या क्या फ़ायदा हुआ सर यहाँ से? हमारा समझा नहीं, बेनिफिट आपको आपकी जिंदगी? हमारा क्या, हमारा बेटी का थोड़ा हेल्थ प्रॉब्लम हुआ था लास्ट ईयर, 1.5 ईयर बैक. बहुत बड़ा प्रॉब्लम था.
तो मैं श्रीशैलम जाके अपना आश्रम पे वापस श्रीशैलम में मैं 1 वीक के लिए वापर महामृत अमृत पाष्पादन करे थे। लास्ट अपा भी आए थे, अपा का ब्लेसिंग से अभी उन्होंने बहुत अच्छा है हमारा बच्ची। सर अभी जो है अपा जी जो है जो